ನನ್ನ ಅಮ್ಮ ಮರಳಿನ ಲಿಂಗವನ್ನ ಮಾಡಿ ಹರರನ್ನ ಪೂಜಿಸುವ ಅಭ್ಯಾಸವನ್ನ ಇಟ್ಟುಕೊಂಡವಳು. ಏನು ಮಾಡೋಣ, ಆ ಮರಳೆಲ್ಲ ತೊಳೆದು ತೊಳೆದು ಹೋಯಿತು. ನನ್ನಮ್ಮನ ಕಣ್ಣಿನಲ್ಲಿ ನೀರು ಸುರಿಯಿತು. ಅಮ್ಮನ ದುಃಖವನ್ನ ನೋಡಿ ನನ್ನಿಂದ ಸಹಿಸಲಿಕ್ಕೆ ಆಗಲಿಲ್ಲ. ನನ್ನ ತಾಯಿಗೆ ಭರವಸೆಯನ್ನ ಕೊಟ್ಟೆ, ಮಾತೇ ನಿನ್ನ ಪಾಲಿಗೆ ಮರಳಿನ ಲಿಂಗವಲ್ಲ ಆತ್ಮಲಿಂಗವನ್ನೇ ತಂದು ಪೂಜೆಗೆ ಇರಿಸುತ್ತೇನೆಂತ ಅಮ್ಮನಿಗೆ ಭರವಸೆಯನ್ನ ಕೊಟ್ಟು ಕೈಲಾಸಗಿರಿಯನ್ನ ಏರಿದೆ. ಪರಮೇಶ್ವರನ್ನ ಕುತಿದು ತಪಸ್ಸನ್ನ ಆಚರಿಸಿದೆ, ಕೈಲಾಸಗಿರಿಯನ್ನೇ ಆರೋಗಿಸಿದೆ. ನನ್ನ ನಿಷ್ಠೆಯನ್ನ ಕಂಡು ಪರಶಿವ ಒಲಿದ, ಆತ್ಮಲಿಂಗವನ್ನ ನನ್ನ ಕೈಗೆ ಇಟ್ಟ. ಆಗ ಯೋಚಿಸಿದೆ ನಾನು, ಆತ್ಮಲಿಂಗವೇ ನನ್ನ ಕೈಗೆ ಬಂದ ಮೇಲೆ ಪಾರ್ವತಿಯಲ್ಲಿರುವುದಕ್ಕೆ ಸಾಧ್ಯವೇ? ಆ ತಾಯಿಯು ಇಲ್ಲಿಯೇ ಒಟ್ಟಿಗೆ ಬರಬೇಕು ಅಂತ ಯೋಚಿಸಿದೆ. ಮತ್ತು ಇನ್ನೊಂದು ನಮ್ಮ ಯೋಚನೆ ಉಂಟು. ಏನು? ಚಂದ ಇರುವುದೆಲ್ಲ ನಮ್ಮಲ್ಲಿಯೇ ಇರಬೇಕೆಂಬ ಸ್ವಾರ್ಥವೂ ಇದೆ. ಹಾಗಾಗಿ ಕೇಳಿದೆ, ಪಾರ್ವತಿಯನ್ನು ಕರುಣಿಸಿದ. ಕರೆದುಕೊಂಡು ಬರುತ್ತಿರುವ ಕಾಲದಲ್ಲಿ ನಾರದರ ದರ್ಶನ ಆಯಿತು ನೋಡಿ. ಆಗ ನಾರದರು ಹೇಳಿದರು, ಆತ್ಮಲಿಂಗ ತೆಗೆದುಕೊಂಡು ನೀನು ಹೊರಟೆಯಲ್ಲ, ಹಿಂಬದಿಯಲ್ಲಿ ಇರುವವಳು ಯಾರು ಅಂತ ಕೇಳಿದರು. ಆಗ ಹೇಳಿದೆ ನಾನು, ಪರಶಿವ ಆತ್ಮಲಿಂಗವನ್ನ ಕೊಡುವಾಗ ಪಾರ್ವತಿಯನ್ನ ಕೊಟ್ಟಾಗ ತಿರುಗಿ ನೋಡಬೇಡ ಅಂತ ಹೇಳಿದ್ದಾನೆ. ನನ್ನ ದೇವರೇ ಹೇಳಿದ ಮೇಲೆ ಮತ್ತೆ ತಿರುಗಿ ನೋಡಲಾರೆ ಅಂತ ಹೇಳಿದೆ. ಆಗ ನಾರದರು ಹೇಳಿದರು, ನೋಡಬೇಕಪ್ಪ ತಿರುಗಿ, ನಿನಗೆ ಕಲ್ಯಾಣವಾಗಬೇಕಾದ್ರೆ ತಿರುಗಿ ನೋಡಬೇಕು ಅಂತ ಹೇಳಿದ್ರು. ಅಲ್ಲ, ನಾರದರು ನನ್ನ ಹಿತಕ್ಕಾಗಿ ಆಡುತ್ತಾರೆ ಅಂತ ಗ್ರಹಿಸಿದೆ ನಾನು. ಕೆಲವೊಮ್ಮೆ ನಂಬಲಿಕ್ಕೆ ಆಗುದಿಲ್ಲ. ನೋಡಿ, ಇದು ಸತ್ಯವಾಯಿತು. ನಮ್ಮ ದೇವರೇ ನಮಗೆ ಮೋಸ ಮಾಡಿದ ಒಂಬ ಅನುಮಾನ ನನಗೆ ಬಂತು. ತಿರುಗಿ ನೋಡ್ತೇನೆ ಕಾಳಿಯ ರೂಪ. ಆಗ ಆಶ್ಚರ್ಯ ಆಯಿತು. ಎಂತ ರೂಪ ಅಂತ ಹೇಳ್ತೀರಿ ನೀವು? ನಮ್ಮ ಲಂಕೆಯಲ್ಲಿ ವಿಕಾರಕ್ಕೆ ಇನ್ನೊಂದು ಹೆಸರಿಲ್ಲ. ಅಂತಹ ವಿಕಾರಿಗಳಿದ್ದಾರೆ. ಆದ್ರೆ ಇವಳ ರೂಪವನ್ನು ನಮ್ಮ ಲಂಕೆಯಲ್ಲಿರುವಂತಹ ವಿಕಾರಿ ಹೆಂಗಸರು ನೋಡಿದ್ರೆ ಮತ್ತೊಬ್ಬರು ಜೀವಂತ ಇರುವುದಿಲ್ಲ. ಎಷ್ಟು ವಿಕಾರ ಅಂತ ನೀವು ನೋಡಿ. ಹಾಗಾಗಿ ಏನು ಮಾಡೋಣ ಅಂತ ವಿಚಾರ ಮಾಡಿದೆ. ಅದಕ್ಕಾಗಿ ಬಿಟ್ಟೋಡಿದೆ. ಅಂತೂ ಆತ್ಮಲಿಂಗವನ್ನ ಹಿಡಿದು ಈ ಕಡೆಗೆ ಬಂದೆ. ಬರುತ್ತಾ ಇರುವಾಗ ಗ್ರಹಿಸುತ್ತಾ ಇದ್ದೇನೆ, ಏನು, ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ. ದಿನನಿತ್ಯ ತ್ರಿಕಾಲದಲ್ಲಿ ಹರನನ್ನ ಪೂಜಿಸುವವ ನಾನು. ಜಪಾನುಷ್ಠಾನಗಳು ನನಗಿದೆ. ಈ ಸಂಧ್ಯಾಕಾಲದಲ್ಲಿ ಜಪಾನುಷ್ಠಾನ ಆಗಬೇಕಲ್ಲ. ಆದರೆ ದೇವರು ಹೇಳಿದ್ದಾರೆ, ಯಾವ ಕಾರಣಗಳು ಆತ್ಮಲಿಂಗವನ್ನ ಕೆಳಗಿರಿಸಕೂಡದು. ಈಗ ಇಳಿಸದೇ ಇದ್ದರೆ ನಾವು ಅನುಷ್ಠಾನ ಮಾಡುವ ಹಾಗಿಲ್ಲ. ಅನುಷ್ಠಾನ ಮಾಡಬೇಕು ಅಂತಾದ್ರೆ ಇಳಿಸಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡುವುದು? ಅದಕ್ಕೊಂದು ಜನವೂ ಕಾಣುವುದಿಲ್ಲಲ್ಲ. ಅದು ಆ ಕೆಳಗೆ ಯಾರು ಕಾಣ್ತಾ ಇದ್ದಾರಲ್ಲ, ಮುಂದೆ ಹೋಗ್ತೇನೆ. ಗೋಗಳ ಕಾಯುತ ಬಂದನು ಗಣಪನ್ ಸಾಗರ ಶಯನನ ಆಜ್ಞೆಯಲ್ಲಿ. ಗೋಗಳ ಕಾಯುತ ಬಂದನು ಗಣಪನ್ ಸಾಗರ ಶಯನನ ನುಜ್ಞೆಯಲ್ಲಿ. ಸಾಗರ ಶಯನನ ನುಜ್ಞೆಯಲ್ಲಿ ಸುರನರ ದಿವಿಜಾದಿಗಳ ಕಷ್ಟವ ಪರಿಹರಿಸಲು ಒಟ್ಟು ರೂಪದಲ್ಲಿ. ಸುರನರ ದಿವಿಜಾರುಗಳ ಕಷ್ಟ ಪರಿಹರಿಸಲು ಒಟ್ಟು ರೂಪದಲ್ಲಿ. ಈ
ವಿಭಿನ್ನವಾದ ಏನು ಆ ಕಡೆಯಿಂದ ಹೊರದು ಈ ಕಡೆ ಓಡ್ತದೆ ಈ ಕಡೆಯಿಂದ ಹೊರದು ಆ ಕಡೆ ಓಡ್ತದೆ ಅದು ಹಿಂದೆ ಓಡ್ಲಿಕ್ಕೆ ನಮಗೆ ಆಗುದಿಲ್ಲ ಯಾಕೆ ನಮಗೆ ಆಚಾರ ಒಂದು ಉದ್ದ ಒಂದು ಗಿದ್ದ ಒಂದು ಲೆಕ್ಕದಲ್ಲಿ ಆಚಾರ ಇನ್ನೊಂದು ಲೆಕ್ಕದಲ್ಲಿ ಅದೇ ನಮ್ಗೆ ಅನುಕೂಲ ಯಾಕೆ ಒಂದು ಗುದ್ದ ಪ್ರದೇಶ ಅಲ್ವಾ ಇಲ್ಲಿ ಎತ್ತರ ಮತ್ತೆ ತಗ್ಗು ಎರಡು ಇರ್ತದೆ ಸಮತಟ್ಟಾದ ಪ್ರದೇಶದಲ್ಲಿ ಹೋಗುವಾಗ ನಮ್ಗೆ ಹೆಚ್ಚಿನ ನಮ್ಮ ದೋಷ ಎದ್ದು ಕಾಣ್ತದೆ ನಡೆಯುವಾಗ ಒಂದು ಒಂದೂವರೆ ಒಂದು ಒಂದೂವರೆ ಈ ಎತ್ತರ ತಗ್ಗಿದ್ದ ಪ್ರದೇಶದಲ್ಲಿ ನಮ್ಗೆ ಅನುಕೂಲ ಈ ಎತ್ತರ ಇದ್ದ ಜಾಗದಲ್ಲಿ ಗಿಡ್ಡ ಇದ್ದ ಕಾಲ ಹಾಕುದು ನಾನು ಅರ್ಥೈತೆ ನಿಮಗೆ ಹಾಗಂತ ಆಳವಾಗಿದ್ದ ಜಾಗದಲ್ಲಿ ಉದ್ದ ಇದ್ದ ಕಾಲ ಹಾಕುದು ಆಗ ನಮಗೆ ನಡಿಗೆಯಲ್ಲಿ ಒಂದು ಹೊಂದಾಣಿಕೆ ಆಗ್ತದೆ ನೋಡಿ ಹೋಯ್ ಏನು ಏನ್ ನೋಡ್ತೀರಿ ನೋಡುದೇನ್ ನೀವು ಇಲ್ಲಿ ಹೊರಟಿದ್ದು ಅಂತ ನೋ ಇದೇ ಬ್ಯಾಡ್ದು ಅದಕ್ಕ ಪ್ರಸಂಗ ನಿಮ್ಗೆ ನಾನು ಹತ್ತಿ ಹೇಳುದ ನನಗೀಗ ನಾನು ಹೊರತಾಗ ಉಂಟಲ್ಲ ಬೆಕ್ಕ ಅಡ್ಡಿ ಸಿಕ್ಕಿದ್ರು ಅಡ್ಡಿಲ್ಲ ನರಿಯ ನೋಡಬಾರ್ದೆ ಹೋದ ಭಾಗ ನೋಡಿದ್ರು ಅಡ್ಡಿಲ್ಲ ನಾನು ಆದ್ರೆ ನಿಮ್ಮಂತವ್ರು ಈ ಮಧ್ಯೆ ಹೊರಕ್ ಬೈತಾಗ ಎಲ್ಲಿ ಹೊರತದೆ ಏನ್ರಿ ನೀವು ನಮ್ಗೆ ರಾಜ್ಯದ ಮೊದಲೇ ನೆಟ್ಟಿಗಿಲ್ಲ ಎಲ್ಲಿ ಹೊರಟದ್ದು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ನಾ ಹೇಳಲಿಕ್ಕಿಲ್ಲ ಯಾರ ಹತ್ರ ಅದು ಗುಟ್ಟು ಹೇಳ್ಬಹುದು ಹೊರಕ್ ಬಾಯ್ ಭಾಗವತದ ಹತ್ರ ಮಾತು ಗುಟ್ಟು ಹೇಳಬಾರದು ಅಂತ ಬಲ್ಲವರು ಹೇಳಿದ ಮಾತು ನಿಮ್ ತಪ್ಪು ಅಂತ ಅಲ್ಲ ಸ್ವಾಮಿ ಯಾಕಂದ್ರೆ ನೀವು ಇರುವುದೇ ಹೇಳಲಿಕ್ಕೆ ಇಲ್ಲಿವರೆಗೆ ನೀವು ಬದುಕಿದ್ದು ಹಾಗೆ ಮುಂದೆ ಬದುಕೊಳ್ಳಿವರೆಗೆ ನೀವು ಮಾಡುದು ಅದೇ ಅದೇ ನಿಮ್ ಕೆಲಸ ನಿಮ್ಮ ತಪ್ಪು ಅಂತಲ್ಲ ಹಾಗಂತ ನಿಮ್ಗೆ ಹೇಳಿದ್ರು ನಮ್ಗೆ ಉಪದ್ರ ಆಗ್ತದೆ ಯಾಕೆಂದ್ರೆ ನಾನು ಬಂದ ವಿಷಯ ಉಂಟಲ್ಲ ಬಹಳ ಗುಟ್ಟಿನ ವಿಷಯ ಇಲ್ಲ ಕೆಲಸ ಆಗುವವರೆಗೆ ಹೇಳುವಾಗೇ ಇಲ್ಲ ಎಲ್ಲ ಆದ ಮೇಲೆ ನಿಮಗೆ ಗೊತ್ತಾಗ್ತದೆ ನಾ ಹೇಳಬೇಕಾಗಿಲ್ಲ ಅಂತ ಪರಿಸ್ಥಿತಿನ ಉಂಟು ಸತ್ಯ ವಿಷಯ ನಿಮ್ಮ ಹತ್ರ ಹೇಳಿ ನಾನು ಆಚೆ ಹೋದೆ ಕೊಳ್ಳಿ ಹಾಗೆ ಈಚೆ ಯಾರಾದ್ರು ಬರ್ತದೆ ಏನು ಆಗುತ್ತದೆ ಏನಾದ್ರು ವಿಶೇಷ ಅಂತ ಇವತ್ತಂತ ಕೇಳಿದ್ರೆ ನೀವು ಸುಮ್ಮನೆ ಇರೋದಿಲ್ಲ ನೀವೇನ್ ಮಾಡ್ತೀರಿ ಗೊತ್ತಾ ಈಗತ್ತೆ ಬಂದೋದ ಗಣಪತಿ ಭತ್ತ ಈಶ್ಯ ನನ್ನ ಹೇಳೋದ ಹರಕ ಬಾಯಿಲಿ ತೆಗೆದು ಹೇಳಿಬಿಡ್ತೀರಿ ನೀವು ಹಾಗೆ ಏನಕ್ಕೆ ಉಪದ್ರ ಆಗ್ತದೆ ಗೊತ್ತಾಗಬಾರ್ದೆ ಹೋದ ವಿಷಯ ಗೊತ್ತಾಗ್ತದೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತದೆ ಕೆಲಸ ಸರಿ ಆಗುದಿಲ್ಲ ಆಗ್ಬೇಕು ಅಂತಾದರೆ ನಾನು ಈಗ ಹದಿನೈದು ಮತ್ತೆ ಗುಟ್ಟು ಬಿಡುವುದಿಲ್ಲ ನಾನು ಯಾವುದು ಯಾಕೆ ಬಂದಿದ್ದೇನೆ ಯಾವುದನ್ನು ನಿಮ್ಮ ಹತ್ರ ಹೇಳುವುದಿಲ್ಲ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತದೆ ನಾ ಬರುವುದಾ ಬರುವುದಾ
ಕಾಲ ಭಯಂಕರವಾದ ಭೂತ ಉಂಟು ಅಂತ ನಮ್ಮಜ್ಜಿ ಹೇಳ್ತಾ ಇದ್ಲು. ಅನುಮಾನವೇ ಇಲ್ಲ, ಅದು ನಮ್ಮಂತ ಹುಡುಗರು ಕರೆದ್ರೆ ಬಾರದು ಕರೆಯುತ್ತದೆ, ಏನೇನೋ ಕೇಳ್ತದೆ, ಕೈಲಿ ಕೊಟ್ಟರೆ ಒಂದು ನಿಲ್ಲುವುದಿಲ್ಲ ಏನಂತ ಅಜ್ಜಿ ಕತೆ ಅಂತ ಉಂಟು. ಬಹುಶಃ ಅದ್ರ ಕಾಲಭೂತ ಹೆದರಿದೀಯ ನೀನು. ಭಯವು ಪಾಡಲು ಬೇಡ ಮುಂದೆ ಬಾ, ಹೆದರೂ ಅಗತ್ಯ ಇಲ್ಲ, ನನ್ನ ಸ್ವರವನ್ನೇ ಕೇಳಿ ನಿನಗೆ ಹೆದರಿಕೆ ಆಗಿ ಹೋಯ್ತು ಅಲ್ಲ. ಈ ಜಾತಿ ಸ್ವರ ನಾನು ಎಲ್ಲೂ ಕೇಳಿದ್ದಿಲ್ಲ. ಭಯ ಪಡಬೇಕಾದಿಲ್ಲ, ನೀನು ತಿಳಿದ ಹಾಗೆ ಭಯ ಪಡುವ ವರ್ಗವೇ ಬೇರಿದೆ. ಹೌದು, ಅವರ ಹಾಗೆ ನಾವಲ್ಲ. ಅಂದರೆ ಮೊದಲಿನಿಂದಲೂ ದೊಡ್ಡದಾಗಿ ಮಾತನಾಡಿ ಅಭ್ಯಾಸ. ಅದುವೇ ದೊಡ್ಡ ಅಭಿಪ್ರಾಯ. ಇಲ್ಲ ಇಲ್ಲ ಇಲ್ಲ, ನಿನ್ನ ವಿಷಯದಲ್ಲಿ ದಯವು ಮೂಡಿ ನಿಂತಿದೆ. ನಿನಗೆ ಪಾಪ ಅನ್ನಿಸುತ್ತಾ ಇದೆ. ಕುನಿತದ ನಿನ್ನನ್ನ ಕಂಡಾಗ. ಹೌದನ, ಭಯ ಪಡಬೇಡ, ಇಲ್ಲಿ ಬಾ. ಇರಲಿ, ಏ ಹುಡುಗ, ಏ ಮಗು, ಮಗು ಏ ಹಸುಳೆ, ಭಯ ಪಡುವ ಅಗತ್ಯ ಇಲ್ಲ. ನನ್ನಿಂದ ನಿನಗೆ ರಕ್ಷಣೆಯಾಗುತ್ತದೆ. ನನಗೆ ತೊಂದರೆ ಆದರೆ ರಕ್ಷಣೆ ನನ್ನಿಂದುಂಟು. ಹೌದಾ? ಹೌದೌದು, ನನಗೇನು ತೊಂದರೆ ಇಲ್ಲ. ಇಲ್ಲಲ್ಲ, ಇರಲಿ. ನಿನ್ನನ್ನು ನೋಡಿದಾಗ ನಿನ್ನ ಪರಿಚಯ ತಿಳಿಯುವ ಆಸೆ. ನಿನ್ನಪ್ಪ ಯಾರು? ನೀನು ಎಲ್ಲಿಯವ? ನಿನ್ನ ಹೆಸರೇನು? ಯಾಕೆ ಈ ಕಡೆಗೆ ಬಂದ? ನಿನ್ನ ಅಪ್ಪ ಯಾಕಪ್ಪ ನಿನಗೆ? ಮಹಾರಾಯ, ನೀನ್ ಹೇಳುವ ಅರ್ಥದಲ್ಲಿ ಹೌದು. ನಾವು ಕೊಡ್ಲಿಕ್ಕಿದ್ರೆ ಹೆಜ್ಜೆಯನ್ನು ಅಚ್ಚಿಗಿಡಿದೆ ಈ ಭೂಮಿ ತಾಯಿನ ಮೆಟ್ಟಿನ ತಿನ್ನ ಕಾಲದಲ್ಲಿ. ಹೌದೌದು, ಈ ನಿಂತ ಮೆಟ್ಟಿನಲ್ಲೇ ಕೊಡ್ತೇನೆ, ನಿಂತ ನಿಲುವಿನಲ್ಲಿಯೇ ಕೊಡುತ್ತೇನೆ. ಇದು ಒಳ್ಳೆ ಚಂದದ ಅರ್ಥ. ನಮ್ಮಲ್ಲೆಲ್ಲ ಹಾಗೆ ಇರುದು. ಹೌದಾ? ನಿಂತ ನಿಂತಿದ್ರಲ್ಲಿ ಹಾಗೆ ಕೊಟ್ಟಿಲ್ಲ, ಯಾಕೆಂದ್ರೆ ಮನೆ ಹೋಗ್ತೇನೆ. ಎಷ್ಟು ನಮ್ಮಪ್ಪ ಯಾರು? ನಮ್ಮಪ್ಪ ಎಷ್ಟು ಕೊಡ್ಲಿಕ್ಕುಂಟು? ಅಡಿಯತ್ತ ಅಡಿಯತ್ತ ಅಡಿಯ. ನಿನಗೆ ಏನಾಯ್ತು ಈಗ? ನಂಗೊಂದು ಹಿತವಂತ. ನಿಮ್ಮಪ್ಪಯ್ಯ ಕೊಡ್ಲಿಕ್ಕುಂಟು ನನಗೆ. ಯಾರೇಳಿದ್ದಾರೆ? ನೀ ಅಲ್ಲಪ್ಪ, ಆ ವಿಷಯ ಹೇಳಿದ್ದಲ್ಲ, ನಿನ್ನ ಪರಿಚಯ ತಿಳಿಯೋದಕ್ಕೆ. ಅಂದರೆ ಎಲ್ಲಿಯಾದರೂ ನಿನ್ನ ಅಪ್ಪ ನನಗೆ ಪರಿಚಿತ ವ್ಯಕ್ತಿ ಆದರೆ. ಅಂದ್ರೆ ನಮ್ಮಪ್ಪ ಅಂತೇಳಿ ಹೆಚ್ಚು ಕಮ್ಮಿ ನಿನ್ನ ವಯಸ್ಸಿದವ, ಅವನ ಕೆಲಸನೇ ಇದ್ದರೆ ಇದ್ದರೆ ನಿನ್ನ ಪರಿಚಯ ಆದರೆ ಅವನ ಮಗನೇ ನೀನಾದ್ರೆ ಪರಿಚಯಕ್ಕೆ ಸುಲಭ ಆಯ್ತು ಅಂತಲ್ಲ.
ನಾ ತಿಳ್ಕೊಂಡಿದ್ದೆ ಬೇರೆ, ನಮ್ಮಪ್ಪ ಈ ವಯಸ್ಸು ಇವನತ್ರ ತಗೊಂಡಿಲ್ಲ ಆ ವಿಷಯ. ಇವನು ಅದಕ್ಕೆ ಹಿಂಗೆ ದಾರಿ ಮೇಲೆ ಕೇಳ್ಬಿಟ್ಟ ಇವ, ಅದಕ್ಕೆ ನಂಗೆ ಮೊದಲನೇ ಪ್ರಶ್ನೆ ಸಿಟ್ ಬಂದು ಹೋಯ್ತು ನಂಗೆ. ಕೆಲವರಿಗೆ ಹಾಗೆ ಆಗ್ತದೆ, ಕೊಡುವುದುಂಟು ಗೊತ್ತಿರುತ್ತದೆ, ದಾರಿಯಲ್ಲಿ ಕೇಳಲಿಕ್ಕೆ ಇಲ್ಲ. ಮೊದಲನೇ ಪ್ರಶ್ನೆ, ಹೌದೌದು, ನೀವು ಇಲ್ಲೆಲ್ಲ ಕೇಳಬಾರದು, ಬಂದು ಮನೆಗೆ ಬಂದು ಕೇಳಿ. ಮನೆಯಲ್ಲಿ ಕೇಳುವುದಲ್ವ? ಹೌದು, ಇಲ್ಲಿ ಕೇಳಿ ನನ್ನ ಕೊಡುವುದಿಲ್ಲ. ಆದ್ರೂ ಗುಟ್ಟೇನು, ಅವರು ಮನೆಯಲ್ಲೇ ಇರುವುದಿಲ್ಲ. ತಪ್ಪಿಸಿಕೊಳ್ಳುವುದಕ್ಕೆ ಆಡುವ ಮಾತುಗಳು. ನಾ ಆಗತ್ತೆ ಹೇಳಿದ್ದಲ್ಲ. ಸರಿ ಸರಿ, ಆಯ್ತು ಆಯ್ತು. ಈಗ ಹಾಗೆ ಕೇಳಿದಲ್ವ? ಅಲ್ಲ ಅಲ್ಲ, ಸಹಜವಾಗಿ ನನ್ನ ಪರಿಚಯ ಕೇಳಿದ. ನೀನು ನನ್ನೆದು ಗಣಪತಿ ಭತ್ತ. ಭತ್ತ? ಗಣಪತಿ ಭತ್ತ. ಇತ್ತೀಚೆಗೆ ಬಂದದ್ದು, ಹೊಸ್ತದು. ಎಂತದ ಭತ್ತ? ಗಣಪತಿ ಭತ್ತ. ಎಂತ ಮಗ ಗಣಪತಿ ಭತ್ತ ಅಂದ್ರೆ ಇದಲ್ಲ ಭತ್ತದ ಭತ್ತ? ಓ, ಗಣಪತಿ ಭಟ್ಟರು. ಜಾನುವಾರ ಜಾನುವಾರ ಭಟ್ಟರ ಇನ್ನು ಅಲ್ಲೋ, ಜನಿವಾರ ಹಾಕಿದ ಭಟ್ಟರು ಭತ್ತದ. ನೀವು ಗಣಪತಿ ಭಟ್ಟರ? ಸಂತೋಷ. ನಿಮ್ಮ ಅಪ್ಪ? ಅಪ್ಪ ಈ ತಿಮ್ಮತ್ತ. ತಿಮ್ಮತ್ತ? ಓ, ಶಿವ ಭಟ್ರು ಅಪ್ಪಯ್ಯ. ಸರಿ ಸರಿ. ನಿಮ್ಮ ಅಮ್ಮ? ಅಮ್ಮ ಗೋದಮ್ಮ. ಅಮ್ಮ ಯಾರಂತ ಕೇಳಿದ್ರೆ ನಿನ್ನದು ಹಾಡು ಪ್ರಾರಂಭ. ಅಮ್ಮನ ವಿಷಯದಲ್ಲ ಸಂತೋಷ ಆಗುವುದು. ಹೌದಾ? ಆದ್ರಿಂದ ಹಾಗೆ ಹಾಗೆ ಅಪ್ಪ ಹಿಡಿಸ್ತದೆ. ಹಾಗೆ ನಾ ಅಪ್ಪನ ವಿಷಯ ಹೇಳ್ಬೇಕಿದ್ರೆ ಆಗಿರುದು. ಇಲ್ಲ ಇಲ್ಲ, ಪ್ರೀತಿಯಿಂದ ನೋಡಿಕೊಂಡು. ಅಮ್ಮ ಅಂದ್ರೆ ಪ್ರೀತಿ ನಂಗೆ, ಹಾಗಾಗಿ ಹಾಗೆ ಇದ್ ನಾನು. ಸರಿ ಸರಿ. ಈಗ ನಿಮ್ಮ ಅಪ್ಪ ಎಲ್ಲಿದ್ದಾರೆ? ತೂಲ್ಗಾದು ನಿನ್ಗೆ ಹಾಕಿದು. ಏನ್ ಮಾಡ್ತಾರೆ ಸುಡುಗಾಡಿನಲ್ಲಿ? ಬಿಕ್ಕೆ ಬೇಸ್ತಪ್ಪ ನಿಂದೇನ. ಅಲ್ಲ, ಇದು ಸರಿ, ಸುಡುಗಾಡಿನಲ್ಲಿದ್ದವ ಭಿಕ್ಷೆ ಬೇಡದೆ ಮತ್ತಿನ್ನು ಏನ್ ಮಾಡುವುದು? ಹೋಗಲಿ ಬಿಡು. ಈಗ ನಿಮ್ಮ ಅಪ್ಪ ಸುಡುಗಾಡಲ್ಲಿ ಇರ್ಲಿ ಎಲ್ಲಿ ಇರ್ಲಿ, ನನಗೆ ಅಲ್ವಾ. ಆದ್ರೆ ಸಿಕ್ಕಿದ ಮನೆ ಏನಲ್ವಾ, ನಿನ್ನ ಅವಶ್ಯಕತೆ ನನಗುಂಟು. ನಂದು? ಹೌದೌದು. ಮಗು, ನಿನ್ನಿಂದ ಒಂದು ಉಪಕಾರ. ಅದಿಲ್ಲ, ನಂಗೆ ಇನ್ನು ವಿಷಯ ಕೇಳಬೇಕು ಅಂತ. ಯಾಕೆ? ನನ್ ಪರಿಚಯ ಮಾಡ್ಕೊಂಡಿಲ್ಲ. ಹೌದು, ಈ ಪರಸ್ಪರ ಪರಿಚಯ ಮಾಡ್ಕೊಳ್ಳೋದು ಒಂದು ಕ್ರಮ. ಲೂರಿ ಲೂರಿ ಕೇಳು. ನೀ ಯಾರ ಮಾರಯ್ಯ? ಅಲ್ಲ ಮಾರಯ್ಯ, ನಿನ್ನ ನಿಮ್ಮ ಅಪ್ಪಯ್ಯರಿ ಅಂತ ಹೆಸರಿತ್ತು ಬಿಟ್ಟದ. ಯಾಕೆ? ಅವ್ರಿಗೆ ಅಷ್ಟು ಗೊತ್ತಾಗಲಿಲ್ವ? ಏನು ನಿನ್ ಹೆಸರು ಕತೆ? ಅದರಲ್ಲಿ ಹೆಸರಿಲ್ಲ. ಅದಲ್ಲೋ, ನಮ್ಮ ಪರಿಚಯವೇ ಹಾಗೆ ಅಂದ್ರೆ ಅಷ್ಟು ಯೋಗ್ಯತೆ ಉಳ್ಳವರು ನಾವು. ಓ, ಸಂತೋಷದಲ್ಲಿ ಹೀಗಾದ. ಲಂಕೆ ಕೇಳಿದೀಯ? ಲಂಕೇಶ. ಓ, ಲಂಕೇಶ ಸುಳ್ಳಲ್ಲ, ಹೋದ್ನಾ ಇದ್ ನಾವ. ಯಾರ ಲಂಕೇಶ? ನಮ್ಗೆ ಒಂದ್ಸಲ ಕೆಲವು ವರ್ಷ ಹಿಂದೆ ಹೋದ ಅನ್ಸುತ್ತೆ. ಅವರೆಲ್ಲ ಬರ್ತಾರೆ ಹೋಗ್ತಾರೆ, ಹಂಗೆ ಅಪಪ್ರಚಾರ ಅದೇನ. ಅಷ್ಟೇ, ನೀವು ಲಂಕೆಯ ಒಡೆಯ. ಲಂಕೆಯ ಒಡೆಯ ಲಂಕಾನಾಥ. ನಾಥ? ನಾಥ ಅಲ್ಲ, ಲಂಕಾನಾಥ. ನಾಥ ಲಂಕೆಯ ಒಡೆಯ ಮಹಾರಾಜ. ಸುಳ್ಳಲ್ಲ, ಅವನು ಎಲ್ಲಿದ್ದೆ ಈಗ? ದಶಕಂಠ. ದಶಕಂಠ. ಈಗ ಈಗ ರಾವಣ. ಯಾವುದು ತಗೋ? ಈಗಿನದ್ದು ರಾವಣ. ಸದ್ಯ ಹೆಸರು? ಸತ್ಯ ಸತ್ಯ. ಇದು ಯಾರು ಎಲ್ಲಿದ್ದಾವ? ನಾನೇ. ದಾಸ್ಕಸ. ಓ, ಯಾವ ಕಾಸು? ದಾಸ್ಕಸ ರಾಕ್ಷಸ. ನಿನ್ ಸಾವಾಜ ನನ್ನ ಸುಚಿ ಬದಲ. ಪುಣ್ಯಾತ್ಮ ಸ್ವಲ್ಪ ನಿಂತ್ಕೊಳ್ಳಯ್ಯ. ನಾನು ನೀ ದಾಸ್ಕಸ್ ಅಂತ ಗೊತ್ತಿರ್ಲಿಲ್ಲ. ನೀ ಎಲ್ಲರೂ ನನ್ನ ಗುಳುಮ್ಮ ನುಂಗ್ಬಿಟ್ಟಿದೆ. ನೀನು ಗುಳುಮ್ಮ ನುಂಗ್ಬಿಟ್ರೆ ನನ್ನ, ನಾನು ನಿನ್ನ ಹೊಟ್ಟೆ ಒಳಗೆ ಪಿಲಿ 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 ಕಂದು ಬಿಲ್ಬೇಕಾಗ್ಬಹುದು. ಏ, ಆ ಜಾತಿ ರಕ್ಕಸ ಅಲ್ವ? ರಾಕ್ಷಸರಲ್ಲಿ ಹಲವು ಪಂಗಡಗಳುಂಟು. ಕಂಡ ತಕ್ಷಣ ಮುರಿದು ತಿನ್ನುವ ವರ್ಗ ಬೇರೆ. ಹೌದು, ಅವರು ನಮ್ಮಗೆ ರಾಜ ಮಹಾರಾಜರುಗಳಲ್ಲ, ಗುಹೆಯಲ್ಲಿ ವಾಸವಾಗುವವರು. ಬೇರೆಗೆ ಬಂದ ತಕ್ಷಣ ಕಂಡತನ ಮುರಿದು ತಿನ್ನುವವರು. ಮತ್ತೆ ವರ್ಗ ಬೇರೆ, ಮರದ ಪೊಟ್ಟದಿಲ್ಲ ಅಡಿಗೆ ಕೂತ್ಕೊಳ್ಳೋದು. ಆ ವರ್ಗ ಬೇರೆ, ನಾವು ಹಾಗಲ್ಲ. ನೀವು ಮನುಷ್ಯ? ಅಲ್ಲ ಅಲ್ಲ, ಸುಳ್ಳಲ್ಲ. ಮನೆ ಹೊಟ್ಟೆಗೆ ಏನ್ ತಿಂತೀವೋ? ನಾವು ಆಹಾರವನ್ನೇ ತೆಗೆದುಕೊಳ್ಳೋದು, ಸರಿಯಾದ ಆಹಾರವನ್ನೇ. ಎಲ್ಲ ಎಲ್ಲ ಬರ ಹಾಗೆ ಅಲ್ಲ. ಉದರಕ್ಷಿಸಲಾಗಿಲ್ಲ, ನಿನ್ನ ಅಪಾಯ ಇಲ್ಲ. ರಾವಣೇಶ್ವರ ಮಹಾಪ್ರಭು ಒಲೆ ಹೆಸರು. ಇದೆಂತ ಹೊಲೆ ಬದಿ ಕಲ್ಲು ಹಿಡ್ಕೊಂಡಿದ್ದೀವ? ಕಲ್ಲ ಹೊಳೆ ಬದಿ ಕಲ್ಲ ಏನಾದ್ರೂ ಹೇಳಬೇಡ. ಹೊಳೆ ಬದಿಯ ಕಲ್ಲು ಬೇರೆ, ಇದರ ಮಹತ್ವವೇ ಬೇರೆ. ಇದೆಂತ ಇದರ ಸತ್ವವೇ ಬೇರೆ, ನಿನಗಿನ್ನೂ ಗೊತ್ತಿಲ್ಲ. ಸುಳ್ಳಲ್ಲ, ಇದೆ ಅಂತ ಮರೆಯ. ಶಿವಲಿಂಗ ಅಂತ ಕೇಳಿದ್ದೀಯ? ಬೇಡ, ಹರನ ಹೆಸರನ್ನಾದ್ರೂ ಕೇಳಿದ್ದೀಯ? ಹದ ಹದ ಹದ. ಶಂಭು, ಶಂಕದ, ಪರಮೇಶ್ವರ. ಹೌದೌದು ಹೌದು, ಆ ಪರಮೇಶ್ವರನ ಆತ್ಮಲಿಂಗ ಇದು. ಆತ್ಮಲಿಂಗ ಆತ್ಮಲಿಂಗ. ಅವು ಈ ಊರಿಗೆ ಯಾವ ಬಂದಿದ್ನು? ಛೇ,
ಅದು ಸುಲಭ ಅಲ್ಲ. ಇಲ್ಲ ಅವನು ಬಂದ ಕೂತಲ್ಲ ಬಂದದ್ದಲ್ಲ, ನಾನೇ ಕೈಲಾಸಕ್ಕೆ ಹೋಗಿ ಬಂದೆ. ಯಾರು ನಾನೇ? ಹಲೋ ಮಾಯ, ನೀ ಸುಳ್ಳು ಹೇಳ್ತೀಯ ಅಂತ ಯಾಕೆ? ನಾಲ್ಕೇ ನಾಯಿ ಕೈಲಾಸಕ್ಕೆ ಹೋಗೋದಲ್ಲ ಯಾರು? ಜೀವನದಲ್ಲಿ ಸಾಕಷ್ಟು ಪುಣ್ಯ ಮಾಡ್ದವ, ಆ ಯೋಗ ಇದ್ರೆ ಸತ್ಯನಲ್ಲಿ ಕೈಲಾಸಕ್ಕೆ ಹೋಗ್ತೇನೆ ಅಂತ ಕೇಳಿದ್ದೆ. ನೀನು ಅದಕ್ಕೆ ನಾನು ಕಾಲು ಮುಖ ಎಲ್ಲ ನೋಡಿದ್ದು, ನೀನು ಹಾಗಾಗಿ ಹೋದದ್ದಲ್ಲ, ಮತ್ತೊಂದು ರೂಪದಲ್ಲಿ ಬಂದದ್ದಲ್ಲ. ಸತ್ತು ಭೂತವಾಗಿ ಪ್ರೇತವಾಗಿ ಬಂದಂತ ಮಾಡಿಕೊಂಡ್ಯ? ನಮ್ಮಿಂದ ಆಗಲ್ಲ, ಜೀವಂತ ಹೋಗಿ ಬಂದೆ. ಅಯ್ಯೋ, ಆ ಸಜೀವ ಶರೀರವಾಗಿ ಹೋಗಿ ಬಂದದ? ಹೌದೌದು. ಯಾವ್ದೇ ನೀ ಹೋಗುವ ನಂಗೆ ಸಿಕ್ತೀಯ ಮಾರಯ್ಯ. ಯಾಕೆ ನಿನ್ನ ಕರ್ತನಲ್ಲಿ ನಾನು ಬಂದು ಬರ್ತಿದ್ನಲ್ಲ, ಒಂದು ಕೈಲಾಸ ತಿರುಗಾದ ಧರ್ಮಕ್ಕಾಗಿ ಹೋಗ್ತಿತ್ತು, ಯಾತ್ರೆ ಆಗುತ್ತಿತ್ತು. ಹೌದು, ನಿನ್ನ ಆಶಯ ಸರಿ, ಆದ್ರೆ ಸುಲಭ ಸಾಧ್ಯವಲ್ಲ. ಅಷ್ಟು ನೇಮನಿಷ್ಠೆ ಬೇಕು, ಜಪಾನುಷ್ಠಾನಗೊಳ್ಳಬೇಕು, ಅದನ್ನು ಸಿದ್ಧಿಸಿಕೊಳ್ಳಬೇಕು, ಆಮೇಲೆ ಕೈಲಾಸ ಗಿರಿಯನ್ನ ಏರಬೇಕು. ಅದು ಹೊರ ಕಾಣುವುದಿಲ್ಲ, ಪುಣ್ಯ ಸಂಚಲನ ಮಾತ್ರ ಮಾತ್ರ. ಅದನ್ನ ಮಾಡಿ ಹರನನ್ನ ಕಂಡು ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದಿದ್ದೆ. ಅಯ್ಯೋ, ನಾನು ಈಗ ಇಲ್ಲಿ ಅಂತ ಬಂದೆ ಮಾರಯ್ಯ. ನಾನು ಆತ್ಮಲಿಂಗವನ್ನು ತೆಗೆದುಕೊಂಡು ಹೊರಟಿದ್ದೇನೆ ಲಂಕೆಗೆ. ಲಂಕೆಗೆ ಈಗ ಏನಾಯ್ತು ಗೊತ್ತುಂಟ? ಒಂದು ಸಣ್ಣ ಉಪಕಾರ ಆಗ್ಬೇಕು ನಮ್ಮಿಂದ. ಹೌದೌದು. ಏನು? ಸಂಧ್ಯಾಕಾಲವಾಗುತ್ತಾ ಬಂತು. ಹೌದು, ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ. ತ್ರಿಕಾಲದಲ್ಲಿ ಜಪಾನುಷ್ಠಾನಗಳನ್ನು ಮಾಡುವ ನಾನು, ಹರನ ಪೂಜೆಯನ್ನು ಮಾಡುವ ನಾನು. ರಾಮಂದು ನಮಗೆ ಒಂದ್ಸಲ ಮಾಡ್ಲಿಕ್ಕೆ ಪುಸ್ತಿಲ್ಲ ಮಾರೇ, ನಿನ್ನಂತ ಮೂರೊಂದ್ಸಲ ಒಂದೊಂದು ಸಾರಿ ನಿಮಗೆ ಅನುಕೂಲ ಅಂತ ಮಾಡಿಕೊಳ್ತೀರಿ. ನಮ್ದು ಹಾಗಲ್ಲ, ಏನೇ ಕಠಿಣ ಪ್ರಸಂಗ ಬಂದರು ಪ್ರಸಂಗದಲ್ಲಿ ಅಲ್ವ ಅನುಷ್ಠಾನದಲ್ಲಿ ಹೋಗಲ್ಲ. ಅಲ್ಲ, ಅದು ಮಾಡುವುದೇ ಮಾಡುವುದೇ ಏನೇ ಆದ್ರೂ ಅದಕ್ಕೆ. ಆದ್ರೆ ಈಗ ಆತ್ಮನಿಗೆ ಅದು ಅನುಷ್ಠಾನದ ಮಂತ್ರ ಮತ್ತೋಯ್ತಾ? ಅದಲ್ಲ ಮಹಾರಾಯ ವಿಷಯ, ಅನುಷ್ಠಾನಗಳನ್ನ ಮಾಡುವುದಕ್ಕೆ, ಸ್ಥಾನಗಳನ್ನ ಮಾಡುವುದಕ್ಕೆ ಆತ್ಮಲಿಂಗ ತೊಂದರೆಯಾಗುತ್ತದೆ. ಮತ್ತೆ ಯಾಕೆ ತಗೊಂಡು ಬಂದೆ? ಅವನತ್ರ ಇತ್ತಿತ್ತಲ್ಲ ಪುಣ್ಯಾತ್ಮ, ನೀ ಸುಮ್ಮನೆ ಇದು ತಂದುಕೊಂಡು ತೊಂದರೆ. ಓ ಮಹಾರಾಯ, ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದೀನಿ ನೀವು? ಇದು ಯಾಕೆ ತಗೊಂಡು ಬಂದೆ? ಆಗಿದೆ ಹಾಗಲ್ಲ, ಇದು ತೊಂದರೆ ಆಗುತ್ತದೆ ಅಂತಲ್ಲ, ಇದನ್ನ ಹಿಡಿದು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಓ, ಏಕಾಗ್ರತೆ ಬೇಕು. ಹಾ, ಅದಕ್ಕೆ ನಾನೇನ್ ಮಾಡ್ಬೇಕು? ಇದನ್ನ ನಾನು ಕೆಳಗಿರಿಸುವ ಹಾಗೂ ಇಲ್ಲ, ಕೆಳಗಿಸಲಿಕ್ಕಿಲ್ಲ, ದೇವರ ಅಪ್ಪಣೆಯಾಗಿದೆ. ಯಾವ ಕಾರಣದಲ್ಲೂ ಭೂಸ್ಪರ್ಶವಾಗಕೂಡದು. ಅದಕ್ಕಾಗಿ ನಾನು ಸಂಧ್ಯಾ ವಂದನೆ ಪೂರೈಸಿ ಬರುವವರೆಗೆ ಇದನ್ನು ನೀ ಹಿಡಿದುಕೊಳ್ಳಬೇಕು. ಯಾರು? ನೀನು? ನಾನು? ಹೌದು. ನಂಗೆ ಪುಸೋತಿಲ್ಲ ಮಾರಯ್ಯ, ನಮಗೆ ಮನೆಗೆ ಹೋಗ್ಬೇಕು. ಅದಿಲ್ಲ ಅಂತ ಅಪ್ಪಯ್ಯ ಬೈತಾರೆ. ಹೌದಾ? ಮುಸಂಜೆ ಆಗ್ತಿ ಬಂತು, ಈ ಗೋವುಗಳನ್ನೆಲ್ಲ ತಗೊಂಡೋಗಿ ದೊಡ್ಡಿಗೆ ಸೇರಿಸಬೇಕು, ಇಲ್ಲ ಅಪ್ಪಯ್ಯ ಸರಿ ಎಲ್ದು ಬಿಡ್ತಾರೆ ನಮ್ಗೆ ಗೊತ್ತಂತ. ಮಹಾರಾಯ ಹೋಗಬಹುದು, ಒಂದು ಉಪಕಾರ ಮಾಡಿದ್ರೆ ನಿನಗೂ ಪುಣ್ಯ ಬರುತ್ತದೆ. ನಂಗೆ ಪುಣ್ಯ ಬಂದದ್ದೇ ಸಾಕು. ಬೇಡ ಬಿಡು, ಗೋ ಸೇವೆಕ್ಕಿಂತ ದೊಡ್ಡ ಪುಣ್ಯ ಯಾವುದು ಅಂತ? ಇದು ಸರಿ, ಆದ್ರೆ ಇದರಿಂದ ನಿನಗೆ ಪ್ರಯೋಜನವಾಗುತ್ತದೆ. ಏನ್ ಪ್ರಯೋಜನ? ಏನು ಬೇಕು ನಿನಗೆ? ಎಷ್ಟು ಬೇಕು, ಎಷ್ಟು ಹೊತ್ತಿಗೆ ಬೇಕು, ಯಾವ ಜಾತಿಯದ್ದು ಬೇಕು ಅಂತ ಕೇಳು. ಕೊಟ್ಟೇನು? ಕೊಟ್ಟೇನು? ಇಲ್ಲೊಂದು ಹಾಗೆ ನಾ ಎದ್ಕೊಂಡು ಹೋದೇನು? ಅಲ್ಲ, ಸಿಗ್ಲಿಕ್ಕಿಲ್ಲ. ಹಾಗೆಲ್ಲ ಕೊಟ್ಟೇ ಕೊಡುತ್ತೇನೆ. ಕೊಡ್ತೇನೆ ಕೇಳು. ಹೌದಾ? ನೀನು ಕೇಳಿದ್ದನ್ನ ಕೊಡು. ಏನ್ ಕೇಳು ಗೊತ್ತಿಲ್ಲ. ಏನೇ ಕೇಳು? ಹೊರವಷ್ಟು ಕಬ್ಬು ಬೇಡ ಬಂತು ಅಂತ ಲೆಕ್ಕ. ಹೌದಾ? ನಾ ಹಿಡ್ಕೊಂಡೆ ಅಂತ ಲೆಕ್ಕ. ನೀವು ಹೋಗಿ. ಅಲ್ಲಪ್ಪ, ಬರುತ್ತದೆ. ಹೇಳು, ಬಂತು ಅಂತ ಲೆಕ್ಕ. ನಂಗೆ ಕೆಲವರು ಕೊಟ್ಟಿದ್ದಾರೆ. ಆಯ್ತು. ಆಮೇಲೆ ಒಯ್ದು ಬಗ್ಗೆ ಪಂಚಗಿಜ್ಜ ಅತಿರಸ ಲೆಕ್ಕದಲ್ಲಿ ಬಂತು. ಮೌಲ್ಕ ಬಂತು. ಕರ್ಬು ಬಂತು. ಹೋಳಿಗೆ ಬಂತು. ಇದೆಲ್ಲ ಲೆಕ್ಕದಲ್ಲಿ ಬಂತು. ನೆನೆಸಿದ ಕಡ್ಲೆ ಬಂತು. ಎಲ್ಲ ಬಂತು. ಬಂತು ಲೆಕ್ಕದಲ್ಲಿ ಬಂತು. ಜಮಕ್ಕಿಲ್ಲ. ನಾವು ಮಾತಾಡಿದ ಮೇಲೆ ಬರತಕ್ಕದ್ದು ಬರುತ್ತದೆ. ಬರುತ್ತದೆ. ಹೀಗೆ ಮಾಡಿದ್ರೆ ಸಾಕು, ಹೀಗೆ ಬಂತು ಅಂತ ಲೆಕ್ಕ. ಬೇಡ ಮಾರೆ, ನೀನು ಹೀಗೆ ಮಾಡಿದ್ರೆ ನಮಗೆ ಬೆನ್ನಿಗೆ ಸರಿ ಹಾಗೆಲ್ಲವೋ. ನಮ್ಗದು ಬೇಡ. ಇಷ್ಟರ ಹೊರತಾಗಿ ಇಷ್ಟಕ್ಕೆ ನಿನ್ನನ್ನು ಬಿಡಲಾರೆ. ಲೆಕ್ಕವಿಲ್ಲದೆ ಬೇಡ ಮಾರೆ. ನಿನ್ನ ಮುಷ್ಟಿ ನೋಡಿದ್ರೆ ನಂಗೆ ಭೂಮಿ ತೂಕ ಇದ್ದಾಗ ಕಾಣ್ತದೆ. ಬಾಚಿ ನೀ ಕೊಡುದು ಬೇಡ. ಒಂದ್ಸಲ ಎತ್ತಿ ಬೀಸಿದ್ರು ಸಾಕು. ಯಾವುದಕ್ಕೆ ಬರ್ತದೆ ಸುದ್ದಿ ಇಲ್ಲ. ಬೆನ್ನಿಗೆ ಅಲ್ವ ಮಹಾರಾಯ, ಲೆಕ್ಕಾಚಾರ ಮಾಡದೆ ಬಾಚಿ ಬಿಗಿದು ಕೊಡೆಯುವುದು. ಲೆಕ್ಕ ಪುರುಸತ್ತಿದ್ರೆ ನೀನ್ ಮಾಡಕ. ಆಮೇಲೆ ನಮ್ಮ ಮೇದ ಲೆಕ್ಕ ಮಾಡ್ಲಿಕ್ಕಿಲ್ಲ. ಹೋಗಿ ಲೆಕ್ಕ ಮಾಡು. ಕೊಲೆ ಬಿಡಿಸಿ ನೋಡ್ ನಂಗ. ಅಲ್ಲ, ಹಾಗೆಲ್ಲವೋ. ನಮ್ ಕೆಲಸ ಮಾಡಿ. ಕಡಿಮೆ ಆದ್ರೂ ಒಟ್ಟಿಲ್ಲ. ಒಂದು ನಿರ್ಣಯ ಆಗ್ಲಿ, ಇಂತಿಷ್ಟೇ ಕೊಡ್ತೇ ಅಂತ ಆಗ್ಲಿ, ಅಷ್ಟು ಮಾತಿನಂತೆ ಕೊಡ್ಬೇಕು. ಆಯ್ತು, ತಪ್ಪಿಸಬಾರ್ದು. ಆಯ್ತು, ಕೊಡ್ತೀಯ? ಆಯ್ತು. ಹಾಗೆ ನಿಂಗ ನಾನು ಇಷ್ಟು ಭೂಮಿ ಒಳಗೆ ಹೋಗ್ತಿದ್ದೆ. ಯಾಕೆ? ಅಷ್ಟು ಭಾರ ಉಂಟು. ಯಾರು ಹೇಳಿದ್ದಾರೆ?
ನೀನು ಹೇಳ, ನೀ ಯಾವ ಜಾತಿಯವನ? ಭಾರವಲ್ಲ, ಆದರೂ ಭಾರವಾಗಿ ಪರಿಣಮಿಸಿತ್ತು ಯಾಕೆ ನಿನಗೆ? ಸುಳ್ಳಲ್ಲ, ಯಾಕೆ? ಅದಕ್ಕೆ ನಿಷ್ಠೆ ಬೇಕು, ಜಪಾನುಷ್ಠಾನ ಬೇಕು, ಭಕ್ತಿ ಬೇಕು. ಒಂದು ಯಾಕೆ ಹಾಗಾಯ್ತು? ಮನಸ್ಸಿನ ಭಕ್ತಿ ಬಹಳ ಪ್ರಧಾನವಾದದ್ದು. ಹೌದು, ನಾನು ಇದನ್ನು ತೆಗೆದುಕೊಂಡು ಬರುವಾಗ ಮೊದಲಿನಿಂದಲೂ ಹರ ಹರ ಶಂಭೋ ಮಹಾದೇವ ಓಂ ನಮ ಶಿವಾಯ ಅಂತ ನೀ ಹೇಳ್ತಾ ಬಂದೆ. ಹೇಳಿದರೆ ನೀನು ಹಿಡಿದು ನಿಂತರೆ ಆಗಲಿಕ್ಕಿಲ್ಲ ಅಪಾಯ. ಹೌದ? ನಾನು ಇದು ನೋಡ್ಕೊಂಡು ಹೊಳೆ ಬದಿ ಕಲ್ಲೊಂದಲ್ಲ, ಅದಕ್ಕೆ ಹಾಗಾಯ್ತು. ನೋಡೇ ಬಲ್ವಾ? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾಗಿರಿಸೋ ಮಾರಾಯ, ಯಾಗಿರಿಸೋ ಮಾರಾಯ. ಯಾವ್ದು ಇರಿಸೋದು? ಅದು ನಿಂಗ ಪುಣ್ಯಾತ್ಮ. ನೋಡಿದೆಯಾ ಇದೆಂತ ವಿಚಿತ್ರ ಮಲಯ? ನೋಡು ಇದು ಎಲ್ಲಿಂದ ಬಂದ್ಬಿಡ್ತು? ಅಲ್ಲ, ಆಗ ನೋಡಿದ್ರೆ ಪಾದವನ್ನು ಬೇವು ಕಲ್ಲು ಬಂಡೆ ಇದ್ದಾಗ. ಹೌದೌದೌದು, ಈಗ ನೋಡಿದ್ರೆ ಬೆಂಡಿನ ದಂಡೆ ಇದ್ದಾಗ ಉಂಟು. ಆಗ ನೋಡಿ ಇಷ್ಟೇ ಸಣ್ಣದಾದ್ರೂ ಒಳಗೆ ವಜ್ರದಂತೆ ಕಟುವಾಗಿತ್ತು. ಈಗ ನೋಡಿ ಏನಿಲ್ಲ. ಯಾವ ಪ್ರಭಾವ? ಯಾವ ಪ್ರಭಾವ? ಹರನ ಪ್ರಭಾವ. ಒಂದು ಮತ್ತಿವಾಯ. ಅದೊಂದು ಒಂದ್ ಮತ್ತೆ ಹೇಳ್ತೇನೆ. ಇದನ್ನು ಹಿಡ್ಕೊಂಡು ಹಾಗೆ ಹೇಳಿದ್ದು ಹೋಗುದಾಯ್ತು. ಹೌದು, ಈಗ ಯಾವುದೇ ಭಾರವಾದ ಹಿಡ್ಕೊಂಡು ಓಂ ನಮ ಶಿವಾಯ ಅಂದ್ರೆ ಹೋಗುದಾಗ್ತದ? ಎಲ್ಲವುದು ಅಲ್ಲಯ್ಯ, ಭಕ್ತಿಯಿಂದ ಇದನ್ನು ಮಾತ್ರ, ಇದನ್ನ ಮಾತ್ರ. ಹಾಗಿದ್ರೆ ಒಂದ್ ಮತ್ತೆ ಬಿಟ್ಕೋ. ಮೂರು ಬಾರಿ ನಾನು ಕರೀತೇನೆ. ಸರಿ, ಅಷ್ಟ್ರೊಳಗೆ ನೀ ಬರ್ಬೇಕು. ಆಯ್ತು, ಬರ್ಲಿಲ್ಲ ಅಂತ ಇಟ್ಕೋ. ನಾ ಮತ್ತೆ ಎಂತ ಮಾಡ್ಲಿಲ್ಲ. ಏನ್ ಮಾಡ್ತೀಯ? ಇತ್ತಕೊಂಡು ಮನೆಗೆ ಹೋಗುದಿಲ್ಲ. ಏನ್ ಮಾಡ್ತೀಯ? ಇಲ್ಲಿ ಮಾತ್ರ ಮಾಡ್ಬೇಕು. ನಾವು ಇಲ್ಲಿ ಇಟ್ಟು ಹೋಗ್ಬಿಟ್ಟು. ನೀನು ಮೂರು ಬಾರಿ ಕರೆಯುವುದಂದ್ರೆ ಒಂದರ ಒಟ್ಟಿಗೆ ಒಂದು ಸಾರಿ ಅಲ್ಲ. ಬೆನ್ಬೆನ್ನಿಗೆ ರಾವಣ, ರಾವಣ, ರಾವಣ ಅಲ್ಲ. ಪುರುಷೋತ್ತಿ ಇಲ್ಲೇ ಮೂರು ಸಲ ಕರೆದಿಡುವುದಲ್ಲ. ಅಲ್ಲ, ರಾವಣ ಅಂತ ಒಮ್ಮೆ ಕರೆಯುವುದು ಅಂತದ ಇರಬೇಕು. ಆ ರೀತಿಯಲ್ಲಿ ಮೂರು ಸಾರಿ ಕರೆಯುವಾಗ ನಾನು ಬಂದು ಮುಟ್ಟುತ್ತೆ. ಬರುತ್ತೇನೆ, ಇರಲಿ, ನೆನಪಿರಲಿ. ಸ್ವಾಮಿ ಅಂತು ರಾವಣೇಶ್ವರ ತಾನಂತ ನೀಗ ನಿಂತು ಮಾತಾಡಿದ. ರಾವಣೇಶ್ವರ ಅಲ್ಲ ಇವ, ಈಗ ಕಪೀಶ್ವರನೇ ಆದದ್ದು ನಮ್ಮಲ್ಲಿ. ವಿಷಯ ಗೊತ್ತಾಯ್ತಾ ನಿಮಗೆ? ಇಲ್ಲ, ಆಗ ನಾನು ಮಾತಾಡುವಾಗ ಈಗ ಮಾತಾಡ್ಲಿಕ್ಕೆ ವ್ಯತ್ಯಾಸ ಗುರುತಿಸಲಿಲ್ವಾ? ಹೌದು, ನಾನು ಬೇರೆ ಯಾರಲ್ಲ. ನೀವು ತಿಳ್ಕೊಂಡಾಗ ಸಾಮಾನ್ಯದ ಗಣಪತಿ ಬಟ್ಟೆ ಯಾವುದು ಬ್ರಾಹ್ಮಣ ಅಂತ ಲೆಕ್ಕಾಕ್ಬೇಡಿ. ವಿಘ್ನೇಶ್ವರ ಅಂತ ನಮ್ಮನ್ನು ಹೇಳುವುದು ಉಂಟು. ಪರಮೇಶ್ವರ ಮಗನಾದಂತ ಗಣೇಶನಾದಂತ ನಾನು ಈ ಕಾರ್ಯಕ್ಕೆ ಬರಬೇಕಾಯ್ತು. ಯಾಕೆ? ಯಾಕೆ? ದೇವಾನು ದೇವತೆಗಳು ತ್ರಿಮೂರ್ತಿಗಳು ಒಟ್ಟಾಗಿ ನನ್ನಲ್ಲಿ ಬಂದು ಹೇಳ್ಕೊಂಡದ್ದು. ದುಷ್ಟನಾದಂತ ರಾವಣೇಶ್ವರ ಆತ್ಮಲಿಂಗ ಹಾಗೂ ತಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆತ್ಮಲಿಂಗ ಎಲ್ಲಾದ್ರೂ ಲಂಕೆ ಹೋಯ್ತು ಅಂತ ಆದ್ರೆ ಲಂಕೆ ಕೈಲಾಸ ಆಗ್ತದೆ. ಆದ್ರಿಂದ ಹೋಗಿ ಮುಟ್ಟಬಾರದು, ಈ ಕಾರ್ಯಕ್ಕೆ ವಿಘ್ನ ತರಬೇಕು, ಅದಕ್ಕೆ ನೀನೇ ಹೇಳಿಸಿದವ ಅಂತ ಹೇಳಿದ್ರು. ಅಲ್ಲಿಗೆ ನಾನು ಒಪ್ಕೊಳ್ಳಿಲ್ಲ. ನನಗೆ ಕೊಡ್ತೇನೆ ಹೇಳ್ಬೇಕಾದ್ದನ್ನೆಲ್ಲ ಅವರು ಕೊಡ್ತೇನೆ ಅಂತ ಒಪ್ಕೊಂಡ ಮೇಲೆ ಈ ಕೆಲಸಕ್ಕೆ ನಾವು ಒಪ್ಕೊಂಡಿದ್ದು. ವಿಘ್ನ ಕಾರ್ಯ ಆಗಬೇಕು ಎನ್ನುವ ಕಾರಣಕ್ಕಾಗಿ ಬ್ರಾಹ್ಮಣನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕಾಣುವಂತ ಗೋವುಗಳು ಉಂಟಲ್ಲ, ನೀವು ತಿಳ್ಕೊಂಡಾಗೆ ಸಾಮಾನ್ಯ ಗೋವಲ್ಲ, ಮತ್ತೆ ದೇವತೆಗಳೇ ಗೋವಿನ ರೂಪವನ್ನ ಅಂತೂ ಈ ಕಾರ್ಯಕ್ಕೆ ಸಹಕಾರವಿತ್ತಿದ್ದಾರೆ. ಹಾಗಿದ್ರೆ ಇಷ್ಟು ಮಾತಾಡ್ತಾ ನಮ್ಮ ಸಮಯ ಕಳೆದದ್ದು ಯಾಕೆ? ಪರಮೇಶ್ವರನ ಆತ್ಮಲಿಂಗವನ್ನು ಭೂಪ್ರಸ್ಪರ್ಶ ಮಾಡುವುದಕ್ಕೆ ಅಥವಾ ಭೂಮಿಯಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ಅದು ಸರಿಯಾದ ಮುಹೂರ್ತ ಬರಬೇಕು ಅನ್ನುವ ಕಾರ್ಯಕ್ಕೆ ಕಾಲದ್ದು. ಈಗ ಆ ಕಾಲ ಬಂತು, ಅಷ್ಟ ಮಾಡ್ತೇನೆ. ಮಾಡಬೇಕಿದ್ರೆ ಮೊದಲಿನಂತೆಯೇ ಅದೇ ವೇಷದಲ್ಲಿ ಅದೇ ರೂಪದಲ್ಲಿ ಮುಂದುವರಿತೇನೆ. ನೋಡುವ ಬಡುದ ಬಾರೂ ತಲೆ ಕರೆದು
ಕಿತ್ತು ಲಿಂಗವ ಸಾಧಿಸುತ್ತ ಭಾಗವೇನು ಲಂಕೆಗೆ ಆಗದೆ ಹೋಯ್ತಲ್ಲ, ಏನು ಮಾಡಲಿ ನಾನು? ಶಿವನೇ, ನನ್ನಿಂದ ಕೊಂಡೊಯ್ಯೋದಕ್ಕೆ ಆಗಲಿಲ್ಲ. ಅಂದ ಮೇಲೆ ತಾಯಿಗೆ ಹೇಗೆ ಮುಖ ತೋರಿಸಲಿ? ನಿನ್ನನ್ನ ಸ್ಮರಿಸುತ್ತ ಇಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಮಗು ರಾವಣ, ಖಂಡಿತ ದುಡುಕಬೇಡ ಮಗು. ದುಡುಕಿನಿಂದಾಗಿ ಕೆಡುಕನ್ನೇ ನೀನು ಆಹ್ವಾನಿಸಿಕೊಳ್ತಿ. ನಿನ್ನ ಪ್ರಯತ್ನವೇನೋ ನೀನು ಮಾಡಿದ್ದೀಯ, ಹೀಗಾಗಬೇಕು ಹೇಳುವುದು ದೈವಿ ಸಂಕಲ್ಪ. ಆದರೆ ಇದಕ್ಕೆ ನೀನೇನು ಮಾಡುವಾಗಿಲ್ಲ ಮಗು. ನೋಡು, ತಾಯಿಯ ಆಶೆಯನ್ನು ಈಡೇರಿಸುವುದಕ್ಕಾಗಿ ಬಂದವ ನೀನು. ಹಾಗಿದ್ರೆ ಲಿಂಗ ಭೂಸ್ಪರ್ಶವಾಗಬೇಡ ಅಂತ ಎತ್ತಿ ಹೇಳಿದ್ದು ನನ್ನ ಕಾರಣ ಅದೇ. ಹಾಗಿದ್ರೆ ಆಯ್ತು ಯಾಕೆ? ದೈವಿ ಸಂಕಲ್ಪ, ಇದಕ್ಕೆ ಪಶ್ಚಾತ್ತಾಪ ಪಡಬೇಡ. ಏನು ಮಾಡಲು? ಇಲ್ಲಿಯೇ ಪ್ರತಿಷ್ಠಿತವಾಗಿ ಆ ಲಿಂಗ ಇರಲಿ. ಇದಕ್ಕೆ ಭೂ ಕೈಲಾಸ ಎನ್ನುವಂತ ನಾಮವೂ ಬರುತ್ತದೆ, ಪವಿತ್ರ ಕ್ಷೇತ್ರವಾಗಿ ಮಾರ್ಪಡುತ್ತದೆ. ನಿನಗೆ ಹಾಗೆ ಪೂಜೆ ಮಾಡುವಂತ ಆಸೆ ನಿನಗೆ ಉಂಟು ಅಂತ ಆದ್ರೆ ನಿನ್ನ ತಾಯಿಯನ್ನು ಅಥವಾ ನಿಮ್ಮಂದವರನ್ನು ಕರೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲೇ ಪೂಜೆಯನ್ನು ಸಲ್ಲಿಸು. ನಿನಗೆ ಶ್ರೇಯಸ್ಸಾಗಲಿ ಮಗು. ಹರ ಹರ ಶಂಭು